ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ಸರಳೆಯ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಆಳ್ವಾಸ್ ವಿರಾಸತ್ ಈ ವರ್ಷ 25ನೇ ವರ್ಷದ ಆಚರಣೆಯಲ್ಲಿ ಬೆಳ್ಳಿಹಬ್ಬದ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಸಲ ಜನವರಿ 4 ರಿಂದ 6 ತನಕ 3 ದಿನದ ಕಾಲ ಮೂಡುಬಿದಿರೆ ಕುತ್ತಿಗೆಯ ವಿವೇಕಾನಂದ ನಗರ ಆಳ್ವಾಸ್ ಆವರಣದಲ್ಲಿ ಅದ್ದೂರಿಯಲ್ಲಿ ನಡೆಯಲಿಕ್ಕಿದೆ. ಪ್ರತಿದಿನ 2 ಇದರಲ್ಲಿ, ಒಂದು ಪ್ರಥಮ ಸಂಗೀತ, ದ್ವಿತೀಯ ನೃತ್ಯ, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಶ್ರೀಮತಿ ವನಜಾಕ್ಷಿ ಕೆ ಶ್ರೀಮತಿ ಭಟ್ ವೇದಿಕೆಯಲ್ಲಿ ನಿಮ್ಗೆ ಗೊತ್ತು, ಅದು 150 ಅಡಿ ಉದ್ದ 60 ಅಡಿ ಅಗಲದ ಈ ಬೃಹತ್ ವೇದಿಕೆಯಲ್ಲಿ ಸುಮಾರು 50,000 ಜನರು ಕೂತ್ಕೊಳ್ಳುವಂಥ ಆ್ಯಂಪಿ ಥಿಯೇಟರ್ ಇದ್ದುಕೊಂಡು ಬಹಳಷ್ಟು ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಹಳ ಸಹಕಾರಿಯಾಗಿರುವುದು ನಮಗೆಲ್ಲ ಗೊತ್ತಿದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು, ಇಡೀ ಒಂದು ವಿರಾಸತ್ ನಡೆದು ಬಂದಂಥ ದಾರಿಯನ್ನು 25 ವರ್ಷದಿಂದ ಇದು ನಡೆದುಕೊಂಡು ಬಂದದ್ದು. ಪ್ರಾರಂಭದ ಸಮಯದಲ್ಲಿ ಒಂದು 500 ಪ್ರೇಕ್ಷಕರನ್ನು ಇಟ್ಟುಕೊಂಡು 5 ಲಕ್ಷ ರೂಪಾಯಿಯ ವೆಚ್ಚವನ್ನು ಮಾಡಿಕೊಂಡು ಸಮಾಜ ಮಂದಿರದಲ್ಲಿ ಪ್ರಾರಂಭ ಆದದ್ದು. ಮುಂದೆ ಮಹಾವೀರ ಕಾಲೇಜಿನ ಆವರಣಕ್ಕೆ, ಹಾಗೆ ಧವಳಾ ಕಾಲೇಜಿನ ಆವರಣಕ್ಕೆ, ಆಮೇಲೆ ಸಾವಿರ ಕಂಬದ ಬಸ್ತಿ ಆವರಣಕ್ಕೆ ಹೋಗಿ, ಅಲ್ಲಿಂದ ಮತ್ತೆ ಬಿಜಾರ್ನ ಶೋಭಾವನಕ್ಕೆ ಹೋಗಿ, ನಂತರ ನಮ್ಮ ವಿದ್ಯಾಗಿರಿಯ ಪ್ಯಾಲೇಸ್ ಗ್ರೌಂಡಿಗೆ ಬಂದು ಮುಂದೆ ಈಗ ಅದು ಕುತ್ತಿಗೆಯ ವನಜಾಕ್ಷಿ ವೇದಿಕೆಯಲ್ಲಿ ನಡೆಯುವುದು. 500 ಜನ ಪ್ರೇಕ್ಷಕರಿದ್ದದ್ದು ಅದು ಈಗ ಒಂದು 50,000 ಜನ ಸೇರುವಂಥದ್ದು. ಆಮೇಲೆ ಇಡೀ ಒಂದು ಅದರ ವೆಚ್ಚವನ್ನು ಕೂಡ ಒಂದು 5 ಲಕ್ಷದಲ್ಲಿ ಇದ್ದದ್ದು ಇವತ್ತೊಂದು ಇಡೀ ವಿರಾಸತ್ತಿಗೆ ಒಂದು 2 ಕೋಟಿ ರೂಪಾಯಿ ಖರ್ಚಾಗುವುದನ್ನು ತಾವೆಲ್ಲ ಗಮನಿಸ್ತಾ ಬಂದಿದ್ದೇವೆ. ಇಡೀ ಒಂದು ಇದರ ಮುಖಾಂತರ ಹಲವಾರು ಸಂದೇಶ, ಒಂದು ವಿರಾಸತ್ 25 ವರ್ಷ ನಡೆದು ಬಂದ ದಾರಿಯಲ್ಲಿ ಬಂದಂಥ ಸಂದೇಶಗಳನ್ನು ನಾವು ಗಮನಿಸಬೇಕು. ಎಷ್ಟು ಕಲಾವಿದರು, ದೇಶ ವಿದೇಶದ ಶಾಸ್ತ್ರೀಯ ಜಾನಪದದ ಅದೆಷ್ಟು ದಿಗ್ಗಜರುಗಳು ಮೂಡುಬಿದಿರೆಯ ಆಳ್ವಾಸ್ ವಿರಾಸತ್ತಿಗೆ ಬಂದದ್ದನ್ನು ತಾವೆಲ್ಲ ಗಮನಿಸಿದ್ದೇವೆ. ಇಡೀ ಒಂದು ಪ್ರೇಕ್ಷಕ ವರ್ಗ, ಬಹಳ ದೊಡ್ಡ ಪ್ರೇಕ್ಷಕ ವರ್ಗಗಳಾಗಿಕೊಂಡು ಈಗಂತೂ ಸೌಂದರ್ಯ ಪ್ರಜ್ಞೆ ಇದ್ದಂಥ ಬಹಳ ದೊಡ್ಡ ಒಂದು 50,000 ಮಿಕ್ಕಿದ ಜನ ಕೂತ್ಕೊಂಡು ನಡೆಯುವಂಥ ಪ್ರೇಕ್ಷಕ ವರ್ಗ ಬಂದಂಥ ಇವತ್ತು ನುಡಿಸಿರಿ ವಿರಾಸತ್ನ ಮುಖಾಂತರ ರಾಜ್ಯ ರಾಷ್ಟ್ರ ಮಟ್ಟದ ಬಹಳಷ್ಟು ಚಿತ್ರ ಕಲಾವಿದರುಗಳು ಬಂದು ಪ್ರತಿ ಸಲವೂ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಚಿತ್ರಕಲಾವಿದರು ಬಂದು ಕ್ಯಾಂಪ್ಗಳನ್ನು ಮಾಡಿ ಒಂದು 4,000 ಮಿಕ್ಕಿದಂಥ ಕಲಾಕೃತಿಗಳು ನಮ್ಮಲ್ಲಿ ಈಗ ಇರುವಂಥದ್ದು. ಅದಲ್ಲದೆ ನಮ್ಮ ಇಡೀ ವಿದ್ಯಾಗಿರಿಯ ಪ್ರತಿಯೊಂದು ಕಟ್ಟಡದ ಗೋಡೆಗಳಿಗೂ ಕೂಡ ಇವತ್ತು ಮಾತನಾಡಲಿಕ್ಕೆ ಸಾಧ್ಯವಾದದ್ದು. ಅದೇ ರೀತಿ ಇಡೀ ಆವರಣದಲ್ಲಿ ಕಲಾತ್ಮಕವಾದಂಥ ಕೃತಿಗಳು ಇದರ ಮುಖಾಂತರ ಇವತ್ತು ಎಷ್ಟು ಮೂಡಿಬತ್ತು ಎಂಬುದನ್ನು ಗಮನಿಸಬೇಕು. ನಾವು ಇಷ್ಟವರೆಗೆ ಸಹಕಾರದಿಂದ ದೊಡ್ಡ ಮೊತ್ತ ಪಡೆಯದೆ ಸಂಸ್ಥೆಯೇ ಖರ್ಚು ಮಾಡುತ್ತಾ ಯಾವತ್ತೂ 1 ರೂಪಾಯಿ ಟಿಕೆಟನ್ನು ಇಡದೆ ಎಂದು ಸ್ವಪ್ರತಿಷ್ಠೆ ಅಥವಾ ವ್ಯಾಪಾರೀಕರಣ ಆಗದೆ ಇದನ್ನು ಇಲ್ಲಿವರೆಗೆ ಮುನ್ನಡೆಸಿಕೊಂಡು ಬಂದೆವು. ಅನಗತ್ಯವಾದಂಥ ಸೆಲೆಬ್ರಿಟಿಗಳನ್ನು ಒತ್ತು ಕೊಡದೆ, ಅನಗತ್ಯ ಅಗತ್ಯವಿಲ್ಲದವರಿಗೆ ಯಾವತ್ತೂ ವಿರಾಸತ್ನಲ್ಲಿ ಒತ್ತು ಕೊಡದೆ ಒಂದು ಸಮಯ ಪ್ರಜ್ಞೆಯನ್ನು ಬಹಳಷ್ಟು ಪಾಲಿಸಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳುವಂಥ ವೀಕ್ಷಿಸುವಂಥ ಜನಗಳು 100,000 ಜನಗಳು ಅಪಾರವಾದಂತಹ ಒಂದು ವೀಕ್ಷಕರನ್ನು ಸೆಳೆದುಕೊಂಡು ಬಂತು. ಎಂದೂ ಬರುವಂಥ ಕಲಾವಿದರಿಗಾಗಲಿ, ನೋಡುವ ಪ್ರೇಕ್ಷಕ ವರ್ಗಕ್ಕಾಗಲಿ, ಎಲ್ಲೂ ಕಲೆಯನ್ನು ತೋರಿಸುವವರಿಗೆ ಮತ್ತು ವೀಕ್ಷಿಸುವವರಿಗೆ ಎಂದು ಅದು ಕೇಳುಗರಿಗೆ ಭಂಗ ಚ್ಯುತಿ ಬರದ ರೀತಿಯಲ್ಲಿ ಆಳ್ವಾಸ್ ವಿರಾಸತ್ ನಡೆದು ಬಂದಿದೆ. ವೇದಿಕೆ ರಚನೆ ಶೃಂಗಾರ ನಾಡಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಇವತ್ತು ಅದು ಸಣ್ಣ ಸಣ್ಣ ಮಕ್ಕಳಿರ್ಬೋದು, 15ರಿಂದ 25 ಇರುವಂಥ ಯುವಕ ಯುವತಿಯರಿರ್ಬೋದು, 25ರಿಂದ 60 ವರ್ಷ ಇರುವಂಥ ಪ್ರಬುದ್ಧರಿರ್ಬೋದು, 60ರ ಮೇಲಿನ ಹಿರಿಯ ನಾಗರಿಕರಿರ್ಬೋದು, ಎಲ್ಲರನ್ನು ಆಕರ್ಷಿಸುವಂಥ ಆಳ್ವಾಸ್ ವಿರಾಸತ್ತಾಗಿ ಶಾಸ್ತ್ರೀಯ ಜಾನಪದದ ಕಲೆ, ಸಂಗೀತ, ಪಕ್ಕವಾದ್ಯ, ನೃತ್ಯ ಎಲ್ಲಕ್ಕೂ ಒತ್ತು ಕೊಡುತ್ತಾ ಬಂದಿದೆ. ಹೊರ ದೇಶದ ಜನರ ಆಕರ್ಷಣೆ ಆಗಿದೆ. ನಮ್ಮ ದೇಶದ ಕಲೆ ಮತ್ತು ಪರಿಚಯವನ್ನು ಪಡೆಯಲಿಕ್ಕಾಗಿ ಬಹಳಷ್ಟು ಜನರು ಇವತ್ತು ವಿದೇಶಿಗರು ವಿರಾಸತ್ತಿಗೆ ಬರ್ತಾ ಇದ್ದಾರೆ. 25 ವರ್ಷದ ನಿರಂತರತೆ ಪ್ರತಿ ವರ್ಷವೂ ಅವಲೋಕಿಸುವಾಗ ಪ್ರತಿ ವರ್ಷವೂ ಈ ವರ್ಷವೇ ಪರಮಶ್ರೇಷ್ಠವಾದಂಥ ವಿರಾಸತ್ ಆಗಿದೆ ಅಂತೇಳಿ ಮಾಡಿಕೊಂಡು ಪ್ರತಿ ವರ್ಷವೂ ಅದನ್ನು ಮೇಲ್ದರ್ಜೆಗೆ ಕೊಂಡೋಗ್ತಾ ಬಂದಿದ್ದೇವೆ. ಜಗತ್ತಿನ ಜಾಗತಿಕ ಮಟ್ಟದ ದೊಡ್ಡ ಕಲಾವಿದರು, ಉದಯೋನ್ಮುಖವಾದಂಥ ಕಲಾವಿದರು, ಬಾಲ ಕಲಾವಿದರು ಎಲ್ಲ ವರ್ಗದವರಿಗೂ ಆಸ್ಪದ ಕೊಡ್ತಾ ಬಂದದ್ದು ಆಳ್ವಾಸ್ ವಿರಾಸತ್. ಈ ವರ್ಷದ
2019 ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 4ನೇ ತಾರೀಕು ಶುಕ್ರವಾರ ಸಂಜೆ 7ರಿಂದ ಇದು ಪ್ರಾರಂಭದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಅದು 5:30 ಗಂಟೆಗೆ ಸರಿಯಾಗಿ 5:30 ಗಂಟೆಗೆ ಸರಿಯಾಗಿ ನಮ್ಮ ಸಣ್ಣ ಮೆರವಣಿಗೆ ಪ್ರಾರಂಭ ಆಗ್ತದೆ. ಅದು ಒಂದು ದಿನ ಮಾತ್ರ ಸಭಾ ಕಾರ್ಯಕ್ರಮ ಇದ್ದು ಉಳಿದ 2 ದಿನಗಳಲ್ಲಿ ಸಭಾ ಕಾರ್ಯಕ್ರಮಗಳು ಇರುವುದಿಲ್ಲ, ಕೇವಲ ದೀಪ ಪ್ರಜ್ವಲನ ಮಾತ್ರ ಇರುವುದು. ಸಂಜೆ 5:00 ಸಾಂಸ್ಕೃತಿಕ ಮೆರವಣಿಗೆ ಮೂಲಕ ಉದ್ಘಾಟನಾ ಸಮಾರಂಭ ಪ್ರಾರಂಭವಾಗಿ 5:30 6:45 ಕೇವಲ 1:30 ಉದ್ಘಾಟನಾ ಸಮಾರಂಭ ಮೀಸಲಿಟ್ಟೆವು. ಉದ್ಘಾಟನೆಗೆ ನಿತ್ಯ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಅವರು ಬರ್ತಾ ಇದ್ದಾರೆ. ಅವರು ಬಂದು ನಿತ್ಯ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ನಿತ್ಯ ಡಿಎಂಡಿ ವಿಶ್ವವಿದ್ಯಾಲಯದ ಕುಲಪತಿಗಳು, ಸಂಸ್ಕೃತಿ ಕ್ರೀಡಾ ಪ್ರೇಮಿಗಳು, ಉದಾರ ಮಾನವತಾದಿಗಳು ಆಗಿರುವ ಶ್ರೀ ವಿನಯ್ ಹೆಗ್ಡೆ ಅವರು ಆಳುವ ನಿರಾಸಕ್ತನ 2019 ಉದ್ಘಾಟಿಸಲಿದ್ದಾರೆ. ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಶಾಸಕ